ಸಿಲಿಕಾನ್ ಸಿಟಿ ಬೆಂಗಳೂರು ಜನರಿಗೆ ಈಗ ಪವರ್ ಶಾಕ್ ಎದುರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಎರಡು ದಿನ ವಿದ್ಯುತ್ ವ್ಯತ್ಯಯ ಆಗಲಿದೆ. ಬೆಂಗಳೂರಿಗರಿಗೆ ಕರೆಂಟ್ ಶಾಕ್ ಇದು, ಎರಡು ದಿನಗಳ ಕಾಲ ಪವರ್ ಕಟ್ ಆಗುತ್ತೆ. ಅರ್ಧ ಬೆಂಗಳೂರಿಗೆ ಎರಡು ದಿನಗಳ ಕಾಲ ವಿದ್ಯುತ್ ಪೂರೈಕೆ ವ್ಯತ್ಯಯವಾಗುತ್ತೆ. ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ವಿದ್ಯುತ್ ಸ್ಥಗಿತವಾಗಲಿದೆ. ಭಾನುವಾರ ಮತ್ತು ಸೋಮವಾರ ವಿದ್ಯುತ್ತಲ್ಲಿ ಭಾರೀ ವ್ಯತ್ಯಯ, ಅಂದರೆ ಕರೆಂಟೇ ಇರೋದಿಲ್ಲ. ಎರಡು ದಿನ ಹೆಂಗಿರುತ್ತೆ ಅಂತಂದರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ವಿದ್ಯುತ್ ಇರೋಲ್ಲ, ಕರೆಂಟ್ ಇರೋದಿಲ್ಲ. ಹಾಗಾಗಿ ಈಗ ಅರ್ಧ ಬೆಂಗಳೂರು ಕತ್ತಲೆಯಲ್ಲಿ ಮುಳುಗುತ್ತೆ. ಎರಡು ದಿನ ಭಾನುವಾರ ಮತ್ತು ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಅರಮನೆ ರಸ್ತೆ, ಕಾಟನ್ ಪೇಟೆ, RBI, ನಗರದ ಪೇಟೆ, ಮಾರ್ಥಾಸ್ ರೋಡ್ ನೋಡಿ, ಎಲ್ಲೆಲ್ಲಿ ನೀವು ವಾಸ ಮಾಡ್ತಿದ್ರು ನೋಡ್ಕೊಂಬಿಡಿ ಒಂದ್ಸಾರಿ. SP ರೋಡು, ಚಿಕ್ಕಪೇಟೆ ಸುತ್ತಮುತ್ತ ಮತ್ತು ವಿಠಲ್ ಮಲ್ಯ ರೋಡು, ಮಲ್ಲೇಶ್ವರಂ ಸುತ್ತಮುತ್ತ ವಿದ್ಯುತ್ ಇರೋದಿಲ್ಲ. ಶೇಷಾದ್ರಿಪುರಂ ರಸ್ತೆ, CM ಮನೆ ರೋಡು ಸುತ್ತಮುತ್ತ, ಸದಾಶಿವನಗರ ಸುತ್ತಮುತ್ತ, ಕ್ರೆಸೆಂಟ್ ರೋಡು, 7 ಮಿನಿಸ್ಟರ್ ಕ್ವಾರ್ಟರ್ಸು, ಅಂದರೆ ಸರ್ಕಾರಕ್ಕೂ ಇದ್ರ ಬಿಸಿ ತಟ್ಟುತ್ತೆ, ಕುಮಾರ್ ಪಾರ್ಕ್ ರೋಡು, ಗಾಂಧಿನಗರ, ಆನಂದರಾವ್ ಸರ್ಕಲ್ಲು, ಆಮೇಲೆ KPTCL ಕಚೇರಿಗಳು, ರೇಸ್ ಕೋರ್ಸು, ವಸಂತ ನಗರ ಸುತ್ತಮುತ್ತ, ಅರಮನೆ ರೋಡು, ಕಾಟನ್ ಪೇಟೆ, ಮಾಗಡಿ ರೋಡ್ ಸುತ್ತಮುತ್ತ. ನೋಡಿ, ಅರ್ಧ ಬೆಂಗಳೂರೇ ಬಂತಿಲ್ಲ ನಾನು ಹೇಳಿದ್ರಲ್ಲಿ. ಹಾಗಾಗಿ ಈಗ ಯಾರ್ಯಾರೆಲ್ಲ ಸಹಜವಾಗಿ ಕರೆಂಟ್ ಇಲ್ಲ ಅಂತಂದರೆ ಬೆಂಗಳೂರಲ್ಲಿ ಏನೂ ಆಗೋದೇ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಏನು ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ. ಜೊತೆಗೆ ಹೆಣ್ಣೂರು ಬಂಡೆ ಆಗಿರ್ಬೋದು, ಸಮುದ್ರಿಕ ಎನ್ಕ್ಲೇವು, ನೋಡಿ ಸೋಮವಾರ ನೋಡ್ತಾ ಇದ್ದು, ಸೋಮವಾರ ಯಾವ ಪ್ರದೇಶದಲ್ಲಿ ಕರೆಂಟ್ ಇರಲ್ಲ, ಹೆಣ್ಣೂರು ಬಂಡೆ, ಸಮುದ್ರಿಕ ಎನ್ಕ್ಲೇವು, ಗ್ರೇಸ್ ಗಾರ್ಡನ್ನು, ಕ್ರಿಸ್ಟ್ ಜಯಂತಿ ಕಾಲೇಜು, KNarayanpura, ಬಿಳಿ ಶಿವಾಲೆ, ಆಶಾ ಟೌನ್ಶಿಪ್ಪು, ಐಶ್ವರ್ಯ ಲೇಔಟು, ಮಾರುತಿ ಟೌನ್ಶಿಪ್ಪು, ನಗರಗಿರಿ ಟೌನ್ಶಿಪ್ಪು, KNarayanpura ಕ್ರಾಸು, BDS ಗಾರ್ಡನ್ನು, ಕೊತ್ನೂರು, ಪಟೇಲ್ ರಾಮಯ್ಯ ಲೇಔಟು, ಅಂಜನಪ್ಪ ಲೇಔಟು, CSI ಗೇಟು, ಭೈರತಿ ಕ್ರಾಸು, ಭೈರತಿ ಹಳ್ಳಿ, ಎವರ್ಗ್ರೀನ್ ಲೇಔಟು, ಕನಕಶ್ರೀ ಲೇಔಟು, ಗೆದ್ದಲಹಳ್ಳಿ, ಆಮೇಲೆ ಬ್ಲೆಸ್ಸಿಂಗ್ ಗಾರ್ಡನ್ನು, ಮಂತ್ರಿ ಅಪಾರ್ಟ್ಮೆಂಟು, ಹಿರೇಮಠ ಲೇಔಟು. ನೋಡಿ ನೀವು ಯಾವ ಏರಿಯಾದಲ್ಲಿದ್ದೀರಿ ನೋಡ್ಕೊಂಬಿಡಿ. ಟ್ರಿನಿಟಿ ಫಾರ್ಚೂನು, ಮೈಕಲ್ ಸ್ಕೂಲು, BHK ಇಂಡಸ್ಟ್ರೀಸ್, ಜಾನಕಿರಾಮ್ ಲೇಔಟು, ವಡ್ರಪಾಳ್ಯ ಅನುಗ್ರಹ ಲೇಔಟ್ ಆಗಿರ್ಬೋದು, ಕಾವೇರಿ ಲೇಔಟು, ಆತ್ಮವಿದ್ಯಾನಗರ, KRC, ದೊಡ್ಡಗುಬ್ಬಿ ಕ್ರಾಸು, ನೋಡಿ ಕುವೆಂಪು ಲೇಔಟು, ಸಂಗಮ್ ಎನ್ಕ್ಲೇವು, ಭೈರತಿ ಬಂಡೆ, ನಕ್ಷತ್ರ ಲೇಔಟು, ತಿಮ್ಮೇಗೌಡ ಲೇಔಟು, ಆಂಧ್ರ ಕಾಲೋನಿ, ಮಂಜುನಾಥ್ ನಗರ, ಎಲ್ಲದರಲ್ಲಿ ಕರೆಂಟ್ ಇರಲ್ಲ. ಸೋಮವಾರ ಇದು ಹೊರಮಾವು ಕಡೆ ಇರಲ್ಲ. ಆಮೇಲೆ ಅಗ್ರಾ, ಪಟಾಲಮ್ಮ ಟೆಂಪಲ್ಲು, ಹೊಸ ಮಿಲಿನಿಯಂ ಸ್ಕೂಲು, ಲಕ್ಕಮ್ಮ ಲೇಔಟು, ಪ್ರಕಾಶ್ ಗಾರ್ಡನು, ಕ್ರಿಸ್ಟಿಯನ್ ಕಾಲೇಜು ರಸ್ತೆ, ಆಮೇಲೆ ಸುತ್ತಮುತ್ತ ವಿದ್ಯುತ್ತು ಅವತ್ತು ಇರೋದಿಲ್ಲ ಸೋಮವಾರ ನಾವು ಹೇಳಿದ್ದೀಗ. ಭಾನುವಾರ ಕೂಡ ಅರ್ಧಕ್ಕರ್ಧ ಬೆಂಗಳೂರು ಕತ್ತಲೆಯಲ್ಲಿ ಮುಳುಗುತ್ತೆ.